ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಆದಷ್ಟು ಬೇಗ ಎಲ್ಲದನ್ನು ರೆಡಿ ಮಾಡ್ಬಿಡು. ಸರಿ. ಚೆನ್ನಾಗಿದೆ ಅಲ್ವಾ? ಅದೇ ಮಾಲ್ತಿಗೆ ಹಾಕಿ. ನೀವು ಸ್ವಲ್ಪ ಹಾಕೊಳ್ಳಿ. ತಗೊಮ್ಮ ಮಾಲ್ತಿ. ಸಾಕು ಸಾಕು ಅತ್ತೆ. ತಿನ್ನಮ್ಮ ತಿನ್ನು ಚೆನ್ನಾಗಿ. ಯಾಕೆ ಸಾಕು? ಮದ್ವೆ ಹತ್ರ ಬರ್ತಿದ್ದ ಹಾಗೆ ಭಯ ಆಗ್ತಿದ್ಯಾ? ನೀನೇನು ಮದ್ವೆ ಆದ್ಮೇಲೆ ನಿಮ್ಮ ಅಮ್ಮ ಅಣ್ಣನ ಬಿಟ್ಟು ದೂರ ಹೋಗಲ್ಲ, ಇದೇ ಅರಮನೆಯಲ್ಲಿ ತಾನೇ ಇರ್ತೀಯಾ? ಭಯ ಪಡದೆ ಚೆನ್ನಾಗಿ ತಿನ್ನು. ತಿನ್ನಮ್ಮ ನಾಚ್ಕೋಬೇಡ, ಭಯ ಪಡಬೇಡ, ತಿನ್ನು. ಉದ್ದಿನ ವಡೆ ಹಾಗೆ ಬಿಟ್ಟಿದೀಯಲ್ಲ, ಉದ್ದಲ್ಲಿ ತುಂಬಾ ಶಕ್ತಿ ಇರುತ್ತೆ, ತಿನ್ನು. ಬೇಡ ಅತ್ತೆ, ತುಂಬಾ ಎಣ್ಣೆ ಇರುತ್ತೆ. ಚಿಕ್ಕ ಹುಡುಗಿ ಯಾವುದನ್ನು ಬೇಡ ಅನ್ಬಾರ್ದು, ತಿನ್ನು. ಎಲ್ಲಿ ತಿನ್ನಮ್ಮ ಅತ್ತೆ. ಎಲ್ಲಿ ಆ ಮಾಡು ಅಂದಲ್ಲ, ತಗೋ. ಚಿಕ್ಕ ಮಗು ತರ ಹಠ ಮಾಡ್ತೀಯ. ಆಹಾ, ಸೊಸೆಗ್ ತಿನ್ನಿಸ್ತಿರೋ ಅತ್ತೆನ ಈಗ್ಲೇ ನೋಡ್ತಿರೋದು. ಏಯ್ ಮಾಯಾ. ಮಾಲ್ತಿ, ನೀನ್ ಪುಣ್ಯ ಮಾಡಿದ್ದೆ. ನಿಧಾನಮ್ಮ. ಅಯ್ಯಯ್ಯೋ, ಮಾಲ್ತಿನ ಯಾರು ನೆನೆಸ್ಕೊಳ್ತಿದಾರನ್ಸುತ್ತೆ? ನೆನ್ಸ್ಕೊತಾ ಇರೋರು ದೂರ ಇಲ್ಲ, ಇಲ್ಲೇ ಪಕ್ಕದಲ್ಲೇ ಇದಾರೆ. ಏ ಅರುಣ್, ಆ ದೋಸೆ ಎತ್ಕೊಡು. ಎಲ್ಲಿ ಕರಣ್? ಬೇಡ ಅರುಣ್, ದೋಸೆ ತೋರ್ಸು. ಆಹಾ, ಏ ಕರಣ್. ಏ ಬೇಡ ಅರುಣ್, ಪ್ಲೀಸ್. ಏ ನನಗ್ಯಾಕೆ ತೋರಿಸ್ತೀಯಾ? ತೋರ್ಸೋರಿಗೆ ತೋರ್ಸು. ಹ್ಮ್, ನೋಡಿ, ಮಾಲ್ತಿ ಮೇಲಿರೋ ಪ್ರೀತಿ ದೋಸೆ ಮೇಲೂ ಬಂದಿದೆ. ಪ್ಲೀಸ್. ಏನು ಕರಣ್ ಇದು? ಏ ನೋಡಿ ನೋಡಿ, ಕಳ್ಳ ಕಣೋ ನೀನು. ಏನಪ್ಪ ಇದು? ಏ ಅರುಣ್, ದೋಸೆ ಮೇಲೆ ಸಾಸ್ ಅಲ್ಲಿ ಐ ಲವ್ ಯು ಅಂತ ಬರ್ದು ಬಾಣ ಬಿಡೋನು ಇವನೊಬ್ನೇ ಇರ್ಬೇಕು. ಏನಮ್ಮ ಬಾಣ ಬಂದು ಚುಚ್ತಾ? ಅಯ್ಯೋ ಪ್ಲೀಸ್, ಏನ್ರಿ ನೀವು? ನಾಲ್ಕೈದು ದಿವಸಲ್ಲಿ ಮದ್ವೆ ಮುಗ್ದೋಗುತ್ತೆ, ಇದನ್ನೆಲ್ಲ ಆಮೇಲೆ ಇಟ್ಕೊಳ್ಳುವಂತೆ. ಮೊದ್ಲು ತಿನ್ನು, ಅವಳು ತಿನ್ನಕ್ ಬಿಡು. ಅಕ್ಕ, ಸ್ವೀಟ್ ಕೊಂಡ ಬಿಸಿ ಇದೆ, ಎಲ್ರಿಗೂ ಬಡಿಸ್ಬಿಡಿ. ದೇವಸೇನಾಗೆ ಸ್ವೀಟ್ ಬೋಂಡಾ ಅಂದ್ರೆ ತುಂಬಾ ಇಷ್ಟ. ಎಲ್ಲ ಹೋದ್ಲವಳು? ಅವಳು ಬೆಳಗ್ಗೆನೆ ಸ್ಕೂಲ್ ಹೋದ್ಲಲ್ಲ. ಏನಾಯ್ತು ಗಂಗಾ?
ನಾನು ಅವಳಿಗೆ ಮನೆಯಲ್ಲಿ ಮದ್ವೆ ಮುಗಿಯೋವರೆಗೂ ಸ್ಕೂಲ್ಗೆ ಹೋಗ್ಬೇಡ ಅಂತ ಹೇಳಿದ್ದೆ. ಅವಳಿಗೆ ಮುಖ್ಯವಾದ ಯಾವ್ದೋ ಟೆಸ್ಟ್ ಇತ್ತಂತೆ, ಅದನ್ನ ಮಿಸ್ ಮಾಡ್ಬೇಡ ಅಂತ ನಾನೇ ಕಳಿಸ್ಕೊಟ್ಟೆ. ಇನ್ನೇನ್ ಟೆಸ್ಟ್ ಬರೆದು ಬಂದ್ಬಿಡ್ತಾಳೆ ಅನ್ಸುತ್ತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಡ್ರೈವರ್ಗೆ ಯಾವ್ದಾದ್ರು ಹೋಟ್ಲಲ್ಲಿ ತಿಂಡಿ ಕೊಡ್ಸಕ್ ಹೇಳಿದೀನಿ. ಟೆಸ್ಟ್ ಮುಗಿಸ್ಕೊಂಡು ಮಧ್ಯಾಹ್ನ ಬಂದ್ಬಿಡ್ತಾಳೆ. ನಾನು ಅರಮನೆ ಬಿಟ್ಟು ಯಾರು ಹೊರಗೆ ಹೋಗ್ಬಾರ್ದು ಅಂತ ಹೇಳಿದ್ದೆ, ಯಾಕೆ ಕಳ್ಸಿದ್ರಿ? ಅವಳೇ ಟೆಸ್ಟ್ ಬರೀಬೇಕು ಅಂತ ಹೇಳಿದ್ಲು, ಅದಕ್ಕೆ ಕಳಿಸಿದ್ದು. ಅದ್ರಲ್ಲಿ ಏನಿದೆ? ರಾತ್ರಿ ಅವಳು ಮಲಗಿದ್ಲು ಅಂತ ಅವಳ ಕೈಗೆ ರಕ್ಷಾದಾರನೂ ಕಟ್ಲಿಲ್ಲ. ಈಗ ನನ್ನ ಹತ್ರನೇ ಹೇಳಿದ್ರೆ ಅವಳನ್ನ ಕಳಿಸಿದೀರಾ? ಈಗ ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಗಂಗಾ, ನೀನ್ ಸುಮ್ನೆ ಹೆದರ್ಕೋತಾ ಇದ್ಯಾ? ಎಲ್ಲ ಸಂತೋಷವಾಗಿರ್ಬೇಕಾದ್ರೆ ಇದನ್ನೇ ದೊಡ್ಡದ್ ಮಾಡಿ ಎಲ್ರಿಗೂ ಬೇಜಾರ್ ಮಾಡ್ಬೇಡ. ನಾಳೆಯಿಂದ ದೇವಸೇನನ ಸ್ಕೂಲ್ಗೆ ಕಳಿಸ್ದೆ ಮನೇಲೆ ಇಟ್ಕೊಳ್ಳೋಣ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಇಷ್ಟು ಚಿಕ್ಕ ವಿಷಯಕ್ಕೆ ಗಂಗಾ ಯಾಕೆ ಹೀಗೆ ಕಣ್ಣೀರ್ ಹಾಕೊಂಡು ಹೋಗ್ತಾ ಇದ್ದಾಳೆ? ಅವಳು ದೇವಸೇನ ಮೇಲೆ, ನಮ್ ಕುಟುಂಬದ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾಳೆ, ಅದಕ್ಕೆ ಎಲ್ಲ ವಿಷಯಕ್ಕೂ ಟೆನ್ಷನ್ ಮಾಡ್ಕೋತಾಳೆ. ಸೀತಾ ಗಂಗನ್ಗೆ ಸಮಾಧಾನ ಮಾಡ್ತಾಳೆ. ನೀವೆಲ್ಲ ತಿನ್ನಿ. ನಡೆದೋಗಿದೆ ದೇವಸೇನ, ನಮಗ್ ಗೊತ್ತಿಲ್ದೇನೆ ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾಳೆ. ಏನ್ ಹೇಳ್ತಿದ್ರ ಗಂಗಾ? ಅಡಿಗೆ ಮನೇಲಿ ತುಂಬಾ ಕೆಲಸ ಇರೋದ್ರಿಂದ ದೇವಸೇನ ಮೇಲೆ ಗಮನ ಹರಿಸಕ್ ಆಗ್ಲಿಲ್ಲ. ನಂದಿನಿ ದೇವಸೇನಗೆ ಏನಾದ್ರೂ ಮಾಡ್ಬಿಡ್ತಾಳ ಅಂತ ಭಯ ಆಗ್ತಿದೆ. ಅವಳ ಕೈಗೆ ರಕ್ಷಾದಾರನೂ ಕಟ್ಲಿಲ್ಲ. ನಾನು ಈಗ್ಲೇ ಸ್ಕೂಲ್ಗೆ ಹೋಗಿ ದೇವಸೇನ ಕರ್ಕೊಂಡು ಬಂದ್ಬಿಡ್ತೀನಿ. ನೀವ್ ಹೋದ್ರೆ ನಂದಿನಿ ನಿಮ್ಗೆ ಏನಾದ್ರೂ ಮಾಡ್ತಾಳೆ. ನೀವ್ ಮನೇಲಿರಿ, ನಾನು ಹೋಗಿ ದೇವಸೇನ ಕರ್ಕೊಂಡ್ ಬರ್ತೀನಿ. ಇಲ್ಲ ಅಕ್ಕ, ದೇವಸೇನ ತಕ್ಷಣ ನೋಡಿದ್ರೇನೆ ನನ್ ಮನ್ಸಿಗೆ ಸಮಾಧಾನ ಆಗೋದು. ನಂದಿನಿ ನನ್ನ ಏನು ಮಾಡಲ್ಲ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಅದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ, ಹೇಳಿ ಮಾ. ನಾನು ದೇವಸೇನ ಅವ್ರ ತಾಯಿ ಮೇಡಮ್. ಅವಳ ಅರ್ಜೆಂಟ್ ಆಗಿ ನೋಡ್ಬೇಕಿತ್ತು, ಅವಳ ಸ್ವಲ್ಪ ಕಳಿಸ್ಕೊಡಿ. ಒಂದು ಮುಖ್ಯವಾದ ಫಂಕ್ಷನ್ಗೆ ದೇವಸೇನ ಕರ್ಕೊಂಡು ಹೋಗೋದಕ್ ಬಂದಿದ್ದೀನಿ. ನೋಡಿ ಮಾ, ಫಂಕ್ಷನ್ಗಿಂತ ಮಗುಗೆ ಕ್ಲಾಸ್ ಮುಖ್ಯ. ಆದ್ರೆ ನೀವು ಮೊದಲನೇ ಸಲ ದೇವಸೇನ ಕರೀತಾ ಇರೋದ್ರಿಂದ ಕಳಿಸ್ಕೊಡ್ತೀನಿ. ಇನ್ ಮುಂದೆ ಕ್ಲಾಸ್ ತೊಂದರೆ ಆಗದೆ ಇರೋ ತರ ನೋಡ್ಕೋಬೇಕು. ಸರಿ ಮೇಡಮ್, ಇನ್ ಮುಂದೆ ಹೀಗೆಲ್ಲ ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ದೇವಸೇನ ಕರ್ಕೊಂಡ್ ಬನ್ನಿ. ಸರಿ ಮೇಡಮ್. ಅವರು ಕರ್ಕೊಂಡ್ ಬರ್ತಿದ್ದಂಗೆ ದೇವಸೇನ ನೀವು ಕರ್ಕೊಂಡ್ ಹೋಗ್ಬೋದು. ಸರಿ, ಥ್ಯಾಂಕ್ಸ್. ಸರಿ, ಮಗುನ ಕರ್ಕೊಂಡು ಹೋಗಿ ಮಾ. ಥ್ಯಾಂಕ್ ಯು ಮ್ಯಾಮ್. ಓಕೆ ದೇವಸೇನ. ಯಾಕಂಗ ಟೆಸ್ಟ್ ಮುಗಿಯೋದಕ್ಕೆ ಮುಂಚೆನೆ ಕರ್ಕೊಂಡು ಹೋಗ್ತಾ ಇದೀಯಾ? ಮನೇಲೆಲ್ಲರೂ ಒಂದು ಮುಖ್ಯವಾದ ಜಾಗಕ್ಕೆ ಹೋಗ್ತಾ ಇದ್ವಿ, ಅದಕ್ಕೆ. ಎಲ್ಲಿಗೆ ಹೋಗ್ತಾ ಇದೀವಿ? ಬಾ ಹೇಳ್ತೀನಿ. Thank you.
ಯಾರು ನೋಡ್ಬೇಕು ಮೇಡಮ್? ನಾನು ಇಲ್ಲಿ ಓದ್ತಿರೋ ದೇವಸೇನ ಅನ್ನೋ ಹುಡುಗಿ ಅಮ್ಮ. ದೇವಸೇನ ಮನೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಈಗ ತಾನೇ ದೇವಸೇನ ಅಮ್ಮ ಅಂತ ಹೇಳಿ ನಿಮ್ಮಗೆ ಇರೋರು ಒಬ್ರು ಬಂದು ಕರ್ಕೊಂಡು ಹೋದ್ರಲ್ಲ. ಅವರು ಪಿಂಕ್ ಬಣ್ಣದ ಸಾರಿ ಹಾಕೊಂಡಿದ್ರು, ನೀವು ಕೆಂಪು ಬಣ್ಣದ ಹಾಕೊಂಡಿದ್ದೀರಾ. ನಿಮ್ಮಿಬ್ಬರಿಗೂ ಅಷ್ಟೇ ವ್ಯತ್ಯಾಸ. ನೀವಿಬ್ರು ಏನಾದ್ರೂ ಅಕ್ಕ ತಂಗೀರಾ? ದೇವಸೇನ ನಂದಿನಿ ಕರ್ಕೊಂಡು ಹೋಗಿದ್ದಾಳ. ನಿಮ್ಮ ಅಕ್ಕನೇ ಮಗುನ್ ಬಂದು ಕರ್ಕೊಂಡು ಹೋಗಿರ್ತಾರೆ. ನೀವ್ ಯಾವ್ದಕ್ಕೂ ಒಂದ್ಸಲ ಮನೆಗೆ ಹೋಗಿ ನೋಡಿಮ್ಮ. ಸರಿ ಆಯ್ತಮ್ಮ. ದೇವಸೇನ ನಂದಿನಿ ಎತ್ಕೊಂಡು ಹೋಗ್ಬಿಡ್ಲ? ಹೌದು ಅಕ್ಕ, ನಂದಿನಿ ನೋಡೋದಕ್ಕೆ ನನ್ ಹಾಗೆ ಇರೋದ್ರಿಂದ ಪ್ರಿನ್ಸಿಪಲ್ಗೆ ಮೋಸ ಮಾಡಿ ದೇವಸೇನ ಕರ್ಕೊಂಡು ಹೋಗಿದ್ದಾಳೆ. ನಾನು ಅನ್ಕೋತಿದ್ದ ಹಾಗೆ ನಡೆದು ಹೋಗಿದೆ. ನಂದಿನಿ ದೇವಸೇನ ಏನಾದ್ರೂ ಮಾಡೋಷ್ಟರಲ್ಲಿ ನಾವು ಅವಳ ಕಾಪಾಡ್ಬೇಕು ಅಕ್ಕ. ನೀನ್ ಯೋಚನೆ ಮಾಡ್ಬೇಡ ಗಂಗಾ. ನಾನಿರೋವರೆಗೂ ಆ ನಂದಿನಿ ನಮ್ಮ ಮಗುಗೆ ಯಾವ ತೊಂದರೆ ಮಾಡಕ್ ನಾನು ಬಿಡಲ್ಲ. ನಂದಿನಿ ಕೈಯಿಂದ ದೇವಸೇನ ನಾನ್ ಕಾಪಾಡ್ತೀನಿ. ಅವಳು ದೇವಸೇನ ಎಲ್ಲಿಟ್ಟಿದ್ದಾಳೆ ಅನ್ನೋದು ನಾನ್ ಕಂಡುಹಿಡಿತೀನಿ. ಅನ್ನೋದು ನಾವೀಗ ಹೋಗಿ ಇಳಿದ ತಕ್ಷಣ ಗೊತ್ತಾಗತ್ತೆ. ನೀನೀಗ ಸ್ವಲ್ಪ ಹೊತ್ತು ಸುಮ್ನೆ ಕೂತ್ಕೋ. ಸರಿ, ನೀನ್ ನನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕು ಅಂತ ಇದ್ಯಾ? ನಾವ್ ಹೋಗಿ ಇಳಿದ್ಮೇಲೆ ನಾನೇ ತಿಳ್ಕೊತೀನಿ. ಈಗ ಅಪ್ಪಂಗೆ ಫೋನ್ ಮಾಡ್ಕೊಡು, ನಾನ್ ಮಾತಾಡ್ತೀನಿ. ಅಪ್ಪಂಗೆ ಫೋನ್ ಮಾಡು ಅಂದೆ. ಅದು ನಾನು ನನ್ನ ಫೋನ್ ತಗೊಂಡ್ ಬಂದಿಲ್ಲ ದೇವಸೇನ. ನೀನು ಗಂಗಾನಾ ಅಥವಾ ಬೇರೆನಾ? ಅಲ್ಲ, ನೀನ್ ಯಾವತ್ತು ಏನೂ ಮರೆಯಲ್ಲ, ಇವತ್ತು ಫೋನ್ ಮರ್ತ್ ಬಂದಿದ್ಯಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಮಾಲತಿ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಮರ್ತ್ ಬಂದ್ಬಿಟ್ಟೆ. ನೀನು ಪಟ ಪಟ ಅಂತ ಮಾತಾಡ್ದೆ ಸ್ವಲ್ಪ ಸುಮ್ನೆ ಇರ್ತೀಯ? ಆಯ್ತು, ನಾನ್ ನಿನ್ನ ಹತ್ರ ಮಾತಾಡಲ್ಲ. ಡ್ರೈವರ್ ಅಂಕಲ್ ಹತ್ರ ಫೋನ್ ಇಸ್ಕೊಂಡು ಅಪ್ಪನ ಹತ್ರ ಮಾತಾಡ್ತೀನಿ. ಡ್ರೈವರ್ ಅಂಕಲ್, ನಿಮ್ ಫೋನ್ ಕೊಡಿ, ನಮ್ಮ ಅಪ್ಪಂಗ್ ಮಿಸ್ ಕಾಲ್ ಕೊಟ್ಟು ನಾನ್ ಮಾತಾಡ್ತೀನಿ. ಅವ್ರ ಫೋನಲ್ಲೆಲ್ಲ ಮಾತಾಡೋದು ಬೇಡ ದೇವಸೇನ. ಮಗು ಅವ್ರ ಅಪ್ಪ ಹತ್ರ ಮಾತಾಡ್ಬೇಕು ಅಂತ ಇದೆ. ಯಾಕಮ್ಮ ಬೇಜಾರು ಮಾಡ್ತೀರಾ? ಮಾತಾಡ್ಲಿ ಬಿಡಿ. ನಾನು ಫೋನ್ ಕೊಡ್ತೀನಿ, ಎಷ್ಟು ಬೇಕಾದರೂ ಮಾತಾಡು. ತಗೋ, ನಿಮ್ಮ ಅಪ್ಪನ ಹತ್ರ ಮಾತಾಡಮ್ಮ, ಮಾತಾಡು. ಏನಾಯ್ತು ಅಂತ ಗೊತ್ತಿಲ್ಲಮ್ಮ, ನೋಡ್ತೀನಿ. ಇರು.
ಎಲ್ಲ ಸರಿಯಾಗೇ ಇದೆಯಲ್ಲ, ಯಾಕೆ ನಿಂತೋಯ್ತು? ಯಾರು ಇಲ್ವಲ್ಲ? ಮಗುನು ಅವ್ರ ತಾಯಿ ಎಲ್ಲಿಗೆ ಹೋದ್ರು? ಗಂಡನ ಹತ್ರ ನಾನು ಎಲ್ಲ ರೀತಿಲೂ ಕಾಲಚಕ್ರ ಕೇಳಿದೆ, ಆದ್ರೆ ಅವಳು ಕೊಡ್ಲಿಲ್ಲ. ಗಂಗನಿಗೆ ದೇವಸೇನನ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ದೇವಸೇನನ ಪಗಡೆ ಕಾಯಾಗಿಟ್ಕೊಂಡು ಕಾಲಚಕ್ರ ಇಸ್ಕೊಳ್ಳೋದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸೀಡ್ ತೀರಿಸ್ಕೊಳ್ಳೋದಕ್ಕಲ್ಲ. ಆದ್ರೂ ನಿನ್ ಮುಂದೆ ಮುಗ್ಧ ಮಗುವಿಗೆ ಕಷ್ಟ ಕೊಡ್ತಿರೋದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಒಂದು ವಿಶೇಷವಾದ ಶಕ್ತಿ ಇರುತ್ತೆ, ಅದರಿಂದ
ಒಂದು ವಸ್ತುನ ಮುಚ್ಚಿಟ್ರೆ ಅದು ಯಾವುದೇ ಶಕ್ತಿ ಇದ್ರೂ ಕಂಡು ಹಿಡಿಯೋದಕ್ಕಾಗಲ್ಲ. ನೀವು ತಂದಿರೋ ವಸ್ತ್ರಗಳಿಂದ ಆ ಮಗುನ ಮುಚ್ಚಿಬಿಡಿ. ಮಗು ಇಲ್ಲೇ ಇರೋದು ಯಾರಿಂದನೂ ಕಂಡುಹಿಡಿಯೋದಕ್ಕಾಗಲ್ಲ. ನೀವೆಲ್ಲ ಇಲ್ಲೇ ಇದ್ದು ನಾನು ಕರ್ಕೊಂಡು ಬಂದಿರೋ ಈ ಮಗುಗೆ ಕಾವಲಾಗಿರಿ. ಏನಾಯ್ತಕ್ಕ? ನನಗೆ ದೇವಸೇನೆಯಿರೋ ಜಾಗನ ಕಂಡುಹಿಡಿಯೋದಕ್ಕಾಗ್ತಾ ಇಲ್ಲ. ಏನಕ್ಕ ಹೀಗೆ ಹೇಳ್ತಿದ್ದೀರಾ? ನಂದಿನಿಯಿಂದ ದೇವಸೇನನ ಕಾಪಾಡಲೇಬೇಕು. ಮತ್ತೆ ಪ್ರಯತ್ನ ಮಾಡಿ ನೋಡಿ. ನಾನು ಬಂದು ಹೇಳೋವರೆಗೂ ನೀವು ಈ ಮಗುನ ಬಿಟ್ಟು ಎಲ್ಲೂ ಹೋಗಬಾರ್ದು.